ಹಾಯ್, ಗುಡ್ ಮಾರ್ನಿಂಗ್, ನಮ್ಮ ನಿವಾಸಕ್ಕೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಸುಲಭವಾದ ಪುಳಕ ಮಾಡ್ತಾಯಿದ್ದೇನೆ. ಅದಕ್ಕೆ ಬೇಕಾಗುವ ನಾನು ಯಾವ ರೀತಿ ಮಾಡ್ತಾಯಿದ್ದೇನೆ ಅಂತ ತೋರಿಸ್ತೇನೆ. ಬನ್ನಿ, ಗೋಧಿ ಹಿಟ್ಟು 2 ಕಪ್ಪು, ಇದರಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ತೆಂಗಿನ ಎಣ್ಣೆ, ಯಾವ ಎಣ್ಣೆ ತಗೊಳ್ಬೋದು, ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಬಿಸಿನೀರು ಬೇಕಾಗುವಷ್ಟು. ಈಗ ಇದನ್ನು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಕಲಸಬೇಕು. ಬಿಸಿನೀರು ಹಾಕಿ ಚೆನ್ನಾಗಿ ಕಲಸಬೇಕು. ಕಲಸಿದಷ್ಟು ಚೆನ್ನಾಗಿ ಬರ್ತದೆ. ಈ ಥರ ಕಲಸಿ ಇಟ್ಕೊಂಡಿದ್ದೇನೆ. ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಸವರಿ ಇಡಬೇಕು. ಅರ್ಧ ಗಂಟೆ ನಂತರ ಪುಳ್ಕ ಮಾಡುವುದನ್ನು ತೋರಿಸ್ತೇನೆ. ಈ ಥರ ಬರಬೇಕು. ಸ್ವಲ್ಪ ಗಟ್ಟಿಯಾಗಿ, ಚಪಾತಿ ಅಷ್ಟಲ್ಲ, ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರಬೇಕು. ಅರ್ಧ ಗಂಟೆ ನಂತರ ಚಪಾತಿ ಪುಳ್ಕ ಮಾಡಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಳ್ಬೇಕು. ಇದನ್ನು ಪುಡಿ ಹಾಕಿ ಕಟ್ಟಿಸ್ಬೇಕು. ಸ್ವಲ್ಪ ಸ್ವಲ್ಪ ಪುಡಿ ಹಾಕಿ ಲಟ್ಟಿಸ್ಬೇಕು. ಈ ಥರ ಈ ಥರ ತೆಳುವಾಗಿ ಲಟ್ಟಿಸ್ಬೇಕು. ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಇದು ಹಾಕ್ಬೇಕು. ಈಗ 1/4 ಕಾದಿದೆ. ಇದನ್ನು ಈಗ ಗ್ಯಾಸಿನಲ್ಲಿ ಈಗ ಇಡಬೇಕು. ಈಗ ಉಬ್ಬಿ ಬರ್ತದೆ. ಈ ಹೆಲ್ದಿಯಾದ ರೆಸಿಪಿ, ಗೋಧಿ ಹಿಟ್ಟಿನಿಂದ ಮಾಡಿದ ಪುಳಕ, ನಿಮಗೆ ಇಷ್ಟ ಆಗಿದೆ ಅಂತ ಅನಿಸ್ತೇನೆ. ಅದೇ ಥರ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.